ಕೊಂಡು ತಾಯಿಯ ಸಂವಿಧಾನದಲ್ಲಿ ನಿನ್ನೆ ತನ್ನ ಜಾತ್ರೆ ಆಗಿದ್ರೆ ತಾಯಿ ಮುಖಕ್ಕೆ ವರವನ್ನು ಕೇಳಿ ಮತ್ತೊಮ್ಮೆ ಈ ದೇಶ ವಿಶ್ವಗುರು ಆಗ್ಬೇಕು, ಮೋದಿಜಿಯವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗ್ಬೇಕು, ಭವ್ಯ ಶ್ರೀರಾಮಚಂದ್ರನ ಪಟ್ಟಾಧಿಕಾರ ಮತ್ತೊಮ್ಮೆ ಭಾರತದ ಅಯೋಧ್ಯೆಯಲ್ಲಿ ಆಯಿತು, ಮೋದಿಯವರೊಂದು ಪಟ್ಟಾಧಿಕಾರವನ್ನ ಮತ್ತೊಮ್ಮೆ ಮೂರನೇ ಬಾರಿಗೆ ಆಗುವಂತ ಒಂದು ಕಾಲ ಕೂಡ ಅಂತ ಹೇಳಿ ದೇವರು ಕೈಗೊಂಡು ಭಾರತೀಯ ಮುಗಿಸ್ಕೊಂಡು ಈ ಸಭೆಗೆ ನಾವು ಹೇಳಿದ್ದೇವೆ. ಸಾಕಷ್ಟು ಜನರೆಲ್ಲರೂ ಕೂಡ ಮಾತಾಡ್ತಾರೆ, ಚುನಾವಣೆ ಘೋಷಣೆ ಆಗಿದೆ, ಈ ಒಂದು ಚುನಾವಣೆ ನಿಮ್ ರಾಜಣ್ಣನ ಎಂಪಿ ಮಾಡುವಂತ ಚುನಾವಣೆ ಅಲ್ಲ, ಈ ಚುನಾವಣೆ ನಮ್ಮ ಭಾರತದ ಒಂದು ಗೌರವವನ್ನ ವಿಶ್ವಗುರುವಾಗಿ ಬೆಳೆದಂತೆ ಸಂದರ್ಭ ಮಾಡುವಂತ ಮೋದಿಜಿಯವರ ನೇತೃತ್ವ ಮತ್ತೊಮ್ಮೆ ಸರ್ಕಾರವನ್ನ ರಚನೆ ಮಾಡುವಂತ ಒಂದು ದಿಕ್ಕಲ್ಲಿ ನಾವೆಲ್ಲರೂ ಪ್ರಯತ್ನ ಬರುತ್ತೆ. ಈ ಚುನಾವಣೆ ನಮ್ಮ ಕರಾವಳಿ ದೇಶ, ನಮ್ಮ ದೇಶದ ಜನರ, ನಮ್ಮ ಕರ್ನಾಟಕದ ಜನರ ಶ್ರದ್ಧೆಯ ಕಾರ್ಯಕರ್ತರು, ಯುವಕರು, ರೈತರು ಮತ್ತೆ ಬಡವರು, ಈ ಜನಾಂಗ ಸ್ವಾಭಿಮಾನದ ಬಗ್ಗೆ ಏನೇ ಒಂದು ಭವಿಷ್ಯವನ್ನ ಕಟ್ಟಬೇಕು, ಅದಕ್ಕೋಸ್ಕರ ಕೊಟ್ಟಿರುವಂತ ಒಂದೊಂದು ಮತ ಸ್ವಾತಂತ್ರ್ಯ ಒಂದಿಷ್ಟು ವರ್ಷ ದೇಶವನ್ನು ಆಳುವಂತ ಕೆಲಸವನ್ನ ಕಾಂಗ್ರೆಸ್ ನೇತೃತ್ವದಲ್ಲಿ ಆಯಿತು. 76 ವರ್ಷದಲ್ಲಿ 66 ವರ್ಷ ಕಾಂಗ್ರೆಸ್ ಪಕ್ಷ ಆಡಳಿತವನ್ನು ಮಾಡಿದ್ರು. ಜೀವನದಲ್ಲಿ ಯಾವತ್ತೂ ಕೂಡ ಬಯಲನ್ನ ಪ್ರೀತಿ ಮಾಡಲಿಲ್ಲ, ಬಡತನ ಪ್ರೀತಿ ಮಾಡುವ ಕೆಲಸವನ್ನ ಮಾಡಿದ್ರು, ಬಡವರು ಬಡಜಾಗಿರುವಂತ ಕೆಲಸವನ್ನ ಮಾಡಿದ್ರು, ಎಲ್ಲಿ ಬಡವರು ವಿದ್ಯಾವಂತ ಆದ್ರೆ ಎಲ್ಲಿ ನಾನು ಹೇಳಿಕೆ ಅಂದ್ರೆ ಎಲ್ಲ ನಾವು ಒತ್ತಡ ಅಂತೇಳಿ ನಮ್ಮನ್ನ ದಟ್ಟಾಗಿರುವಂತ ಪ್ರಯತ್ನ ಮಾಡುವಂತ ಕೆಲಸವನ್ನ ಮಾಡ್ಕೊತ ಬಂದ್ರು. ಇಡೀ ದೇಶದಲ್ಲಿ, ರಾಜ್ಯದಲ್ಲಿ, ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟು ಇಂಜಿನಿಯರಿಂಗ್ ಕಾಲೇಜ್ಗಳು ಇರ್ಬೋದು, ಮೆಡಿಕಲ್ ಕಾಲೇಜ್ಗಳು ಇರ್ಬೋದು, ಪಾಲಿಟೆಕ್ನಿಕ್ ಕಾಲೇಜ್ಗಳು ಇರ್ಬೋದು, ನಿಮ್ ಗ್ರಾಮೀಣ ಶಿವಮೊಗ್ಗದಲ್ಲಿ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಇಂಡಿಕಲ್ ಯೂನಿವರ್ಸಿಟಿ ಇರ್ಬೋದು, ವೆಟರ್ನರಿ ಯೂನಿವರ್ಸಿಟಿ ಇರ್ಬೋದು, ಆಯುರ್ವೇದ ಯೂನಿವರ್ಸಿಟಿಗಳನ್ನ ಸಂಚಾರ ಮಾಡಿಸಿದೆ, ಕೇಂದ್ರ ವಿದ್ಯಾಲಯಗಳ ಕೆಲಸ ಆಯಿತು, ರಾಪಿಡ್ ಆಕ್ಷನ್ ಫೋರ್ಸಸ್ ಆಗಿ ದಕ್ಷಿಣ ಭಾರತದ ಕೇಂದ್ರ ಎಲ್ಲಿದೆ ಅಂದ್ರೆ ಅದು ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಇದೆ ಅಂತ ನಾವು ಅತ್ಯಂತ ಅಭಿಮಾನ ಹೇಳಿಕೆ ಇಚ್ಛೆ ಪಡ್ಬೋದು. ಈ ರೀತಿಯಾದ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗ್ತಾ ಇದ್ದು ತಗಲು ಕೂಡ ಕೊಡ್ತಾ ಇದೆ. ಕೂಡ ಆಚರಣೆ ಮಾಡಿದ್ರೆ ನಮ್ಮ ಜೀವನ ಪೂರ್ತಿ ನಿಮ್ಮ ಸೇವೆ ಮಾಡುತ್ತಾ ನಿಮ್ಮ ಋಣವನ್ನು ನಾವು ತಿಳಿಸಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ನಮ್ಮ ಕಂಬದೊಡನೆ ಈ ಒಂದು ಮಹಾಶಕ್ತಿ ಕೇಂದ್ರ, ಮೈಸೂರು ತಾಲೂಕು ಕೇಂದ್ರ ಅತ್ಯಂತ ಹೆಚ್ಚಿನ ಅಂತರದಿಂದ 44,000 ಕಾಂಗ್ರೆಸ್ ಇದೆ, 1,65,000 ಅತ್ಯಂತ ಪಕ್ಷಕ್ಕೆ ಇಷ್ಟೊಂದು ವಿಶ್ವಾಸ ಇಟ್ಟು ಮತ ಕೊಡ್ತಾ ಇದ್ರಿ. ಆ ಮತದ ಮೌಲ್ಯವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ನಮ್ಮೆಲ್ಲರ ಕರ್ತವ್ಯ, ಯಾರೊಬ್ಬರು ಕೂಡ ಬೆಲೆ ತೋರಿಸಿದ್ದೇವೆ. ನಾನು ಕರ್ನಾಟಕದ ನಮ್ಮ ಶಾಸಕರು, ನಮ್ಮ ಅಧ್ಯಕ್ಷರು, ನಮ್ಮ ಪದಾಧಿಕಾರಿಗಳು ಏನೇನು ಕೇಳುತ್ತಿದ್ರು ಇನ್ನು ಹೆಚ್ಚಿನ ಒಂದು ಅಭಿವೃದ್ಧಿ ಕಾರ್ಯ ಮಾಡಬೇಕು. ಆ ರೀತಿಯಲ್ಲಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಂಕಲ್ಪ ಮಾಡ್ತಾ ನೀವು ಕೊಡುವಂತ ಒಂದು ಉದ್ಯೋಗವು ಕೇವಲ ನಮ್ಮ ಅಭಿವೃದ್ಧಿ ಅಲ್ಲ. ನಾನು ಯಾವಾಗ ಹೇಳುತ್ತಿದ್ದಾರೆ ನನ್ನ ರಾಜಕೀಯ ಜೀವನದಲ್ಲಿ ಸಾಕಷ್ಟು ಜನ ಬೆಳಗ್ಗೆ ಎಂದ್ರೆ ಒಂದೆರಡು ಮೂರು ಕಿಲೋಮೀಟರ್ ಸಾವಿರ ಕಾರ್ಯಕ್ರಮಕ್ಕೆ ಹೋಗ್ತೇನೆ. ಬೆಳಗ್ಗೆ ಎದ್ದು ಬಡವರು ವಾಸ ಮಾಡ್ತಿರುವಂತ ಕೇರಿಗಳಿಗೆ ಹೋಗಿ ಬಡವರ ಕಣ್ಣು ಸುಂದರ ಕೆಲಸವನ್ನು ನಾವೇನ್ ಮಾಡ್ತಾ ಇದ್ದೀವಿ ಅದೇ ದೇವರ ಕೆಲಸ ಅಂತ ನಮ್ಮ ಪಕ್ಷ ನಮಗೆಲ್ಲರೂ ಕೂಡ ಹೇಳಿಕೊಡ್ತೀವಿ. ಈ ಸಂದರ್ಭದಲ್ಲಿ ಅನೇಕ ಸೈನಿಕರು, ದೇಶಕ್ಕೋಸ್ಕರ ಜೀವ ಕೊಟ್ಟಂತ ಸೈನಿಕರ ಕುಟುಂಬದ ಸಾವು ನೋವುಗಳ ಬಗ್ಗೆ ನಾನು ಹೋಗಿದ್ದೇನೆ. ಆದ್ರೆ ಮೊನ್ನೆ ಒಂದು ಘಟನೆಯನ್ನು ಈ ಸಂದರ್ಭದಲ್ಲಿ ಮುಂದೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಶಿವಮೊಗ್ಗದ ಹತ್ರ ಚೋಳಿ ಇದೆ ಒಂದು ಗ್ರಾಮ ಬರುತ್ತೆ, ಅಲ್ಲಿ ವಿಠಲಗೊಂಡಂತಪ್ಪ ಅಂತ ಒಂದು ಹಳ್ಳಿ ಬರುತ್ತೆ. ನಿಮ್ ಯಡಿಯೂರಪ್ಪ ಎಂಪಿ ಆಗಿತ್ತು, ನಿಮ್ ರಾಮಣ್ಣ ಶಿಕಾರಿಪುರದ ಎಂಎಲ್ಎ ಆಗಿತ್ತು. ಆ ಸಂದರ್ಭದಲ್ಲಿ ಅಲ್ಲಿ ಪಂಜಾಬ್ ಪಾರ್ಟಿ ನಮ್ಮ ಪಕ್ಷದ ಕಾರ್ಯಕರ್ತರು ಅವ್ರ ಮಗಳನ್ನ ಒಬ್ಬ ಸೈನಿಕರಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಗಡಿ ಕಾಯಿಲೆ
ಸಹಿತ ತಾನು ಜನ್ಮ ಕೊಟ್ಟಂತ ಮಗುವಿಗೆ ಮನೆಗೆ ಬಂದು ನಾಮಕರಣವನ್ನು ಮಾಡಿ ವಾಪಸ್ಸು ದೇಶ ಕಟ್ಟುವಂತ ಕೆಲಸಕ್ಕೆ ಹೋದಾಗ ಒಂದು ಸುದ್ದಿ ಬರುತ್ತೆ, ನಿನ್ನ ಗಂಡ ಉಗ್ರಗಾಮಿಗಳ ಗುಂಡಿಗೆ ಬಲಿಯಾಗುತ್ತ ಸುದ್ದಿ ಬರುತ್ತೆ. ಅಲ್ಲಿಂದ ಪಾರ್ಥಿವ ಶರೀರವನ್ನ ತರಲಿಕ್ಕೆ ಒಂದು ವಾರ ಬೇಕಾಗುತ್ತೆ. ಯಡಿಯೂರಪ್ಪ ಫೋನ್ ಮಾಡಿದ್ರು, ರಾಮಣ್ಣ ಡೆಲ್ಲಿಯಿಂದ ಪಾರ್ಥಿವ ಶರೀರವನ್ನ ಕಳಿಸ್ತಾ ಇದ್ದೀನಪ್ಪ, ನಾನು ಬರ್ಲಿಕ್ಕೆ ಆಗ್ತಾ ಇಲ್ಲ, ನೀನು ಶಿಕಾರಿಂದ ಹೋಗಿ ಅಂತ್ಯ ಸಂಸ್ಕಾರದಲ್ಲಿ ನೀನು ಪಾಲ್ಗೊಳ್ಬೇಕು ಅಂತ ಹೇಳಿ ಫೋನ್ ಮುಖಾಂತರ ತಿಳಿಸಿದ್ರು. ಅಂತ್ಯ ಸಂಸ್ಕಾರಕ್ಕೆ ಹೋದಾಗ ಆ ತಾಯಿನ ನೋಡಿದಾಗ ಒಂಥರ ನಿರ್ಜೀವ, ಯಾವುದೇ ಶಕ್ತಿ ಇಲ್ಲ, ಒಂದು ವಾರದಿಂದ ಸರಿಯಾಗಿ ಊಟ ಮಾಡಿಲ್ಲ, ಆ ಸಣ್ಣ ಮಗು ಅಳ್ತಾ ಇತ್ತು. ಪಾರ್ಥಿವ ಶರೀರ ಬಂದು ನಿಮ್ಗೆ ಗೊತ್ತಿದೆ, ಒಬ್ಬ ಸೈನಿಕನ ಅಂತ್ಯ ಸಂಸ್ಕಾರ ಮಾಡ್ಬೇಕಾದಾಗ ಯಾವ ರೀತಿ ಗೌರವ ಪೂರ್ವಕ ಮಾಡ್ತಾರೆ ಅಂತ ಹೇಳಿ ಆ ದೇಹದ ಮೇಲೆ ಹಾಕಂತ ಧ್ವಜವನ್ನ ರಾಷ್ಟ್ರಧ್ವಜವನ್ನ ತಂತು ಆ ತಾಯಿ ಕೊಡ್ತಾರೆ. ಆ ತಾಯಿನ ಮನೆಯಿಂದ ಕರ್ಕೊಂಡು ಬರ್ಬೇಕಾದಾಗ ಅವ್ರ ಇಬ್ರು ಅಂತಂದು ಭುಜವನ್ನ ಗಟ್ಟಿಯಾಗಿ ಇಟ್ಕೊಂಡು ನಿಧಾನಕ್ಕೆ ಹೆಜ್ಜೆನ ಇಟ್ಕೊಂಡು ಬರ್ತಾರ. ಆ ಸಂದರ್ಭ ಬಂದು ನಿಂತ್ಕೊಂಡಾಗ ಗಾಡಿಯಲ್ಲಿ ಗುಂಡನ್ನ ಹಾಕಿ ರಾಷ್ಟ್ರಗೀತೆ ಅಂತ ಹೇಳ್ತಿದ್ದಕ್ಕೆ ಆ ಹೆಣ್ಮಗಳಿಗೆ ಅದ ಎಂದ ಶಕ್ತಿ ಬಂದನು ಗೊತ್ತಿಲ್ಲ. ಅವ್ರ ಅಣ್ಣ ತಮ್ಮರ ಕೈಯನ್ನ ಬಿಡಿಸ್ಕೊಂಡು ಹಿಂಗ್ ಸೆಲೆಕ್ಟ್ ಇಟ್ಕೊಂಡು ಆ ತಾಯಿ ಆ ಒಂದು ಸಂದರ್ಭದಲ್ಲಿ ನಿಂತ್ಕೊಂತಾರೆ. ಯಾಕೆ ಈ ಮಾತ್ರ ಹೇಳ್ತಾ ಇದ್ದಾರೆ, ಒಂದು ವಾರ ಕೆಳಗಿದ್ದಂತ ಹಣೆಮಿದ್ದಂತ ಕುಂಕಿಲ್ಲ, ಸುಮಂತ ತಾಯಿ ನಿದ್ದೆಯಾಗಿದ್ದಾರೆ, ಆ ಮೂಲದಲ್ಲಿ ತಂದೆ ತಾಯಿಗಳು ಕಣ್ಣೀರು ಹಾಕ್ತಾ ಇದ್ರು. ಇಂಥ ಕಷ್ಟ ಸಂದರ್ಭ ಎದುರುಗಡೆ ಗಂಡನ ಪಾರ್ಥಿವ ಶರೀರ ಅಂತ ಕಷ್ಟ ಸಂದರ್ಭದಲ್ಲೂ ಕೂಡ ದೇಶ ರಾಷ್ಟ್ರಗೀತೆ ತೆರಳದಲ್ಲಿ ಸೆಲೆಕ್ಟ್ ನಿಂತ್ಕೊಂತಾರೆ ತಾಯಿ ಊಟ ಮಾಡಲು ಬಾರದಂದ್ರೆ. ಈ ರೀತಿ ಎಷ್ಟು ಜನ ಹೆಣ್ಣು ಮಕ್ಕಳ ವಿಧವೆಯರಾಗಿ ತಂದೆ ತಂದೆ ತಪ್ಪರು ಆಗಿ ಸುಮಂಗಿಯನ್ನ ಕಲ್ಕೊಂಡು ದೇಶಕ್ಕೋಸ್ಕರ ಬದುಕ್ತಾ ಇಲ್ಲವ, ಆ ಸೈನಿಕರ ತಪ್ಪಸರಿಂದ ನಾವು ಹೆಣ್ಣುಕೊಂಡು ಬದುಕ್ತಾ ಇಲ್ಲವಲ್ಲ. ಮೊನ್ನೆ ಕತಾರ್ ಅಂತ ಹೇಳಿ ಇಸ್ಲಾಮಿಕ್ ಕಂಟ್ರಿ, ಕತಾರ್ ದೇಶದ ಹೆಸರನ್ನು ಕೇಳಿದ್ದಾನೆ, ಒಂದು ಮುಸ್ಲಿಂ ಕಂಟ್ರಿ ಅಂತ. ಅಲ್ಲಿ ಒಟ್ಟು 8 ಜನ ಭಾರತೀಯ ಇಂಜಿನಿಯರ್ಸ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಅಲ್ಲಿ ದೇಶದ ವಿರುದ್ಧ ಬೇರೆ ದೇಶಕ್ಕೆ ಮಾಹಿತಿಯನ್ನ ಕೊಡ್ತಾ ಇದ್ರಿ, ಗೂಢಚಾರ ಕೆಲಸವನ್ನ ಮಾಡ್ತಾ ಇದ್ರಿ ಅಂದ್ರೆ ಅಲ್ಲಿಯ ದೇಶ ಅವ್ರನ್ನೆಲ್ಲರೂ ಕೂಡ ಅರೆಸ್ಟ್ ಮಾಡುವಂತ ಕೆಲಸ ಮಾಡ್ತಾರೆ. 10 ವರ್ಷ ಆದ್ಮೇಲೆ ಕೋರ್ಟ್ ಅಲ್ಲಿ ತೀರ್ಮಾನ ಆಗಿತ್ತು, ಆ 8 ಜನರು ಭಾರತೀಯರನ್ನ ಮರಣದಂಡನೆಗೆ ಸುಪ್ರೀಂ ಕೋರ್ಟ್ ಅಲ್ಲಿಯ ಸುಪ್ರೀಂ ಕೋರ್ಟ್ ಕತಾರ್ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತದೆ. ಗೊತ್ತಿದೆ ಮುಸ್ಲಿಂ ಕಂಟ್ರೀಸ್ ಅಲ್ಲಿ ಮರಣದಂಡನೆ ಅಂದ್ರೆ ಹದ್ದು ಪಾಪ ತೆರೆಯೋದಿಲ್ಲ, ರುಂಡವನ್ನ ಕಲಿತಾರೆ, ಮನುಷ್ಯರನ್ನ ಬಿಟ್ಟು ನೆಟ್ಟುವಂತ ಸಂಸ್ಕೃತಿ ಬೇರೆ ಕಡೆ ನಾವು ನೋಡಿದ್ದೀವಿ ಆ ಇಸ್ಲಾಮಿಕ್ ದೇಶದಲ್ಲಿ ಕತಾರ್ ಅಲ್ಲಿ. ಆ ಮರಣದಂಡನೆ ಆಗಿ ಒಂದು ತಿಂಗಳ ನಂತರ ಇದ್ದಕ್ಕಿದ್ದಂತೆ ಆ 8 ಜನ ನಮ್ಮ ಭಾರತೀಯರನ್ನ ಭಾರತದ ದೇಹಿ ವಿಮಾನ ನಿಲ್ದಾಣದಲ್ಲಿ ಮಧ್ಯರಾತ್ರಿ ನಾವೆಲ್ಲರೂ ಕೂಡ ಸ್ವಾಗತ ಮಾಡಿದ್ದು ಪತ್ರಿಕಾ ಮಾಧ್ಯಮದಲ್ಲಿ ನೋಡಿದ್ರೆ ಆ ರೀತಿ ಸನ್ಮಾನಿಸಿದ ನರೇಂದ್ರ ಮೋದಿ ಯಾರನ್ನ ಕರೆಸ್ಕೊಂಡಿರುವುದು, ಆ ಸಮಯದಲ್ಲಿ ವಿದೇಶದ ಸಚಿವರು ಜೈಶಂಕರ್ ಯಾವ ರೀತಿಯಿಂದ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿ ತಮ್ಮೇ ಅರ್ಥ ಮಾಡ್ತಾರೆ. ಮೊನ್ನೆ ಉಕ್ರೇನ್ ರಷ್ಯಾ ಯುದ್ಧವನ್ನ ಕದನ ವಿರಾಮವನ್ನ ಘೋಷಣೆ ಮಾಡಿ ಸುಮಾರು 4,500 ಜನ ಎಲ್ಲರೂ ಮಕ್ಕಳು ಮೆಡಿಕಲ್ ಮಾಡಕ್ ಹೋಗಿದ್ದಾರೆ, ಇಂಜಿನಿಯರಿಂಗ್ ಮಾಡಕ್ ಹೋಗಿದ್ದಾರೆ. ಇಲ್ಲಿ ಮೆಡಿಕಲ್ ಕಾಲೇಜ್ ಫೀಸ್ ಭಾರತಕ್ಕಿಂತ ತುಂಬಾ ಚೀಪ್. ನನ್ನ ಬಿ ಎ ರಾಘವ್ ಅಂತ ಕಲಿಯುವ ಅವನ ಮಗನು ಕೂಡ ಅಲ್ಲೇ ಇದ್ದ. ಅಲ್ಲಿ ಇಲ್ಲಿ ನಮ್ಮ ದೇಶದ ಸಾವಿರಾರು ಜನ ಅಲ್ಲಿದ್ದಾರೆ, ಅವ್ರನ್ನ ವಿಮಾನ ಕರೆಸಿಕೊಳ್ಳುವಂತ ಪ್ರಯತ್ನ ಮಾಡಲಿಲ್ಲ. ಒಂದು ಹೆಣ್ಣು ಕೂಡ ಬೀಳಬಾರದು ಕೂಡ ಒಬ್ಬ ವಿದ್ಯಾರ್ಥಿಯ ಒಂದು ಸಾವಾಯಿತು ಬಾಂಬ್ ಬ್ಲಾಸ್ಟ್ನಿಂದ. ಅವರು ಆ ಯುದ್ಧದಲ್ಲಿ ಬಿದ್ದಂತ ಹೆಣವನ್ನ ಹುಡುಕಿ ಅದು ನಮ್ಮ ಕರ್ನಾಟಕದ ರಾಣೆಬೆನ್ನೂರು ಅಲ್ಲಿಯ ಒಬ್ಬ ವಿದ್ಯಾರ್ಥಿ ಆ ವಿಮಾನದಲ್ಲಿ ವಾಪಸ್ ತಂದೆ ಪಾರ್ಥಿವ ಶರೀರವನ್ನ ಸನ್ಮಾನಿಸಿದ ನರೇಂದ್ರ ಮೋದಿಯವರು ಒಪ್ಪಿಸಿದ್ರಲ್ಲ ತಾವು ಸನ್ಮಿಚಾರನ್ನ. ಅಂದ್ರೆ ಈ ರೀತಿ ದೇಶಕ್ಕೋಸ್ಕರ ಕೋವಿಡ್ ಸಂಕಷ್ಟ ಸಂದರ್ಭದ ತಾಯಿ ಒಂದೊಂದು ಸಾವನ್ನ ಉಳಿಸಬೇಕು ಅಂತ ಹೇಳಿ ಆ ಕೋವಿಡ್ ವ್ಯಾಕ್ಸಿನೇಷನ್ ಜೀವ ಉಳಿಸುವಂತ ಕೆಲಸವನ್ನ ಮಾಡಿ ಕಾಂಗ್ರೆಸ್ ಪಾತ್ರ ಮಾಡ್ತಾರೆ. ಗರೀಬಿ ಹಟಾವೋ ಮೋದಿ ಗರೀಬಿ ಹಟ್ಟೋ ಪಾತ್ರ ಮಾಡಿಲ್ಲ. ಇವತ್ತು ಕೂಡ ಆ ಕೊಂಬೆ ಭೂಕಂಪಿಗೆ ಸಂವಿಧಾನದಲ್ಲಿ ನಿಧಿ ಹಟ್ಟಿದ್ರೆ ಒಂದೊಂದು ಅದರ ಅಕ್ಕಿಯನ್ನು ಕೊಡ್ತಿರುವಂತ ನಾಯಕರು ಅಂದ್ರೆ ನಮ್ಮ ಮೋದಿ
ಸಚಿವರು ಸಿದ್ದರಾಮಯ್ಯ ಬಂದ ಗ್ಯಾರಂಟಿ ಗ್ಯಾರಂಟಿ ತಗೊಂಡು ಸುಳ್ಳನ್ನು ಹೇಳಿಕೊಂಡು ಫ್ರೀ ಬಸ್ ಎಲ್ಲಿದೆ ಬಸ್ ನಮ್ಮ ಶಾಲೆ ಮಕ್ಕಳು ಬೆಳಗ್ಗೆ ನಮ್ಮ ಅಕ್ಕ ತಂಗಿ ಬೆಳಗ್ಗೆ ಸ್ಕೂಲಿಗೆ ಹೋಗೋದಕ್ಕೆ ಬಸ್ ಸಿಗ್ತಾ ಇದೆಯಾ? ನಿರುದ್ಯೋಗಿ ಮಕ್ಕಳಿಗೆ ಬಟ್ಟೆ ಬಟ್ಟೆ ತೋರಣೆ ಮಾಡುದು ಎಲ್ಲಿ ಕೊಡ್ತಾ ಇದ್ರೆ ಕೇವಲ 2.5-3 ಲಕ್ಷ ಮಕ್ಕಳಿಗೆ ಮಾತ್ರ ಡಿಗ್ರಿ ಹೋಗಿ ಮಾತ್ರ ಮಧ್ಯಾಹ್ನ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಕರೆಂಟ್ ಬಿಲ್ ಒಂದ್ ಕಡೆ ಫ್ರೀ ಇರೋದು ಇನ್ನೊಂದ್ಗಳಿಗೆ ಬೇಸಿಕ್ ಹೆಚ್ಚಿಗೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಏನು ಬೇಡ ಸ್ವಾಮಿ, ನಮ್ಮ ರೈತರು ಕಷ್ಟಪಟ್ಟು ಸಂಜೆ ಏನೋ ಮೈಕೈ ನೋವಿಗೆ ಅಂತ ಹೇಳಿ ತಾಲೂಕು ತಗೊಂತಾರಲ್ಲ, ಹಾಗೆ ಏನ್ ತಾಲೂಕು ಕಕ್ಕೆಲ್ಲ ತಗೊಳ್ತಾರಲ್ಲ, ಅದನ್ನೂ ಕೂಡ ಇಡೀ ರಾಜ್ಯದಲ್ಲಿ ಅಬ್ಗಾರಿ ಲಿಕ್ಕರ್ MRP ರೇಟ್ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚಿನ MRP ರೇಟ್ ಅನ್ನ ಹಾಕಿದಂತ ರಾಜ್ಯ ಯಾವುದಂದ್ರೆ ಕರ್ನಾಟಕ ಕಾಂಗ್ರೆಸ್ ಸಿದ್ದರಾಮಯ್ಯವರು. ಅಂದ್ರೆ ಬಡವರು ಕುಡಿಯುವಂತ ಆ ಹೆಂಡದಲ್ಲೂ ಕೂಡ ದಿನಕ್ಕೆ 45 ರೂಪಾಯಿ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ದಿನಕ್ಕೆ 1 ಕ್ವಾರ್ಟರ್ ಕುಡಿತಾರೆ. ನೀವೇ ಹೇಳಿ ಯಜಮಾನರುಗಳು ಯಾರು ಎಷ್ಟು ಕುಡಿತಾರೆ ಅಂತ ನನಗೆ ಗೊತ್ತಿಲ್ಲ, ಅದು ಇಲ್ಲ ಒಳ್ಳೆಯದು ನಮ್ಮ ಬೈಲೂರಲ್ಲಿ ಯಾರು ಕುಡಿಯುವಂತ ಯಾರು ಇಲ್ಲ, ಆದ್ರೆ ಅದಕ್ಕೂ ಕೂಡ ತೆರಿಗೆಯನ್ನು ತೆಗೆದುಕೊಳ್ತಾರೆ. ದಿನಕ್ಕೆ 1 ಕ್ವಾರ್ಟರ್ ಕುಡಿದ ತಿಂಗಳಿಗೆ ಎಷ್ಟಾಯ್ತು? 1,000 ರೂಪಾಯಿ. ಅಂದ್ರೆ ಬದುಕುವುದರಿಂದ ನೀವು ಕೂಡ ಕಿತ್ಕೊಳ್ಳುವಂತ ಕೆಲಸವನ್ನ ಸರ್ಕಾರ ಮಾಡ್ತಿದೆಯಲ್ಲ. ಏನ್ ಬರುತ್ತೆ, ನಾವು ಹಾಲನ್ನ ಕರೆದು ಡೈರಿಗೆ ಹೈನುಗಾರಿಕೆ ಡೈರಿಗೆ ಹಾಲನ್ನ ಕೊಡ್ತಾ ಇದೀವಿ, ಇಲ್ವೇ ಬೇರೆ ಹಾಲು ಕೊಡಲ್ಲ ಅವ್ರಿಗೆ ಕೊಡ್ತಾ ಇದೀವಿ. ತಾಯಿ ನಿಮ್ಗೆ ಯಡಿಯೂರಿನವರು ನಮ್ಮ ಹಾಲಿನ ಲಾಭದ ದುಡ್ಡನ್ನ ಬಿಟ್ಟು ಪ್ರೋತ್ಸಾಹ ಧನವನ್ನ 5 ರೂಪಾಯಿ ಕೊಡ ಮಾಡಿದ್ರಿಂದ ನಮಗೆ 5 ರೂಪಾಯಿ ಕೊಡ್ತಾ ಇದೆ. ಕಳೆದ 6 ತಿಂಗಳಿಂದ ನಮ್ಗೆ ಇವತ್ತಿಗೂ ಕೂಡ 1 ರೂಪಾಯಿ ಕೂಡ ನಮ್ಗೆ ಬಂದಿಲ್ಲ. ಸುಮಾರು 660 ಕೋಟಿ ಇವತ್ತು ಹೈನುಗಾರಿಕೆಗೆ ಹಾಲಿನ ಪ್ರೋತ್ಸಾಹ ಧನವನ್ನ ಕೊಡುವಂತ ಬಾಕಿಯನ್ನ ಈ ಕಾಂಗ್ರೆಸ್ ಸರ್ಕಾರ ಇಟ್ಟಿದೆ. ಇಂತಹ ಪ್ರಬಲ ಟೈಮಲ್ಲಿ ಇವರು ಏನು ಮಾಡಲಿಲ್ಲ, ಅಟ್ಲೀಸ್ಟ್ ಕೊಡಬೇಕಾದ್ರೂ ಕೊಡಬಾರ್ದು. ನೀವು ಹೇಳಿದ್ರು ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ರೈತರಿಗೆ ಕೃಷಿ ಸಂಬಂಧ ಯೋಜನೆ ಜಾರಿಗೆ ತಂದ್ರು, 2,000 ರೂಪಾಯಿ ನಿಲ್ಲಿಸಿದ್ರು, ಈಗ 2,000 ರೂಪಾಯಿ ಕೊಟ್ಟು ತಮ್ಮ ಕೈಯಲ್ಲಿ ಕೊಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಶ್ರದ್ಧೆಯ ತಾಯಿ ಅಂತ ಅವರು ಹೇಳಿದ್ರೆ, ತಾಯಿ ನಿಮ್ಮ ಆರೋಗ್ಯ ನಿಮ್ಮ ಆಶ್ರಯದಿಂದ ಶಿವಮೊಗ್ಗ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಬೆಂಗಳೂರು ಕ್ಷೇತ್ರದಲ್ಲಿ ನಮ್ಮ ಕಂಬೂರುಗಳು ಜಿಲ್ಲಾ ಪಂಚಾಯತಿಯಲ್ಲಿ ನಿಮ್ ಗ್ರಾಮೀಣ ಕೇಂದ್ರ ಮತ್ತೆ ರಾಜ್ಯದಿಂದ ಒಟ್ಟು 298 ಕೋಟಿ ಯಾವುದಕ್ಕೆ ರಸ್ತೆಗೆ 40 ಕೋಟಿ, ಕಿಂಡಿ ಆಲಕಟ್ಟಿಗೆ 11 ಕೋಟಿ, ಬಂದರ ಅಭಿವೃದ್ಧಿ ಕಡಲ ಕೊಡಕ್ಕೆ 212 ಕೋಟಿ, ಶಾಲಾ ಕಾಲೇಜು ಅಭಿವೃದ್ಧಿಗೆ 2,75,000,000, ಕೆರೆ ಅಭಿವೃದ್ಧಿಗೆ 1,10,000,000, ನದಿ ದಂಡೆ ಸಂರಕ್ಷಣೆಗೆ 5,87,000,000, ದೇವಸ್ಥಾನಗಳಿಗೆ ಸಮುದಾಯ ಭವನಗಳಿಗೆ ಇತರ ಅಭಿವೃದ್ಧಿ ಕೆಲಸಕ್ಕೆ 25,50,000,000 ಕೊಟ್ಟು 298 ಕೋಟಿ ಮೊತ್ತವನ್ನ ನಮ್ಮ ಒಂದು ಕೊನೆ ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ಹಣ ಕೊಡುವಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡಲ್ಲ. ನಮ್ಮ ಗ್ರಾಮ ಪಂಚಾಯತಿ ನಮಗೆ ತಾಕತ್ತಿದೆ, ನಮಗೆ ಕೆಲಸ ಮಾಡಲಿದೆ, ಶ್ವೇತ ಪತ್ರವನ್ನು ಕೊಡಲಿಕ್ಕೆ ಕಡಿದೀವಿ. ನಮ್ಮ ಗಿರಿಮಹೇಶ್ವರ ಪಂಚಾಯತಿ ಕೇಂದ್ರಕ್ಕೆ 90 ಕೋಟಿ, ನಾವೊಂದಿಗೆ 11 ಕೋಟಿ, ಕಂಬದ ಕೋಣೆಗೆ 11,79,000, ಹೆರಿಯೂರಿಗೆ 22, ಮರವಂತೆಗೆ 80, ನಾಳೆಗೆ 20, ಒಟ್ಟು ಈ ರೀತಿ ಹಣವನ್ನ ಕೊಡುವ ಕೆಲಸ ಮಾಡಿ ಸಮುದ್ರ ನೆಟ್ಟಿಸ್ತನ ಉಪ್ಪಿಗೆ ಬರಾದನ್ನು ಬೆಳೆದಿದ್ದೀವಿ. ನೀರು ಉಪ್ಪಿ ಸಿಗ್ತಾ ಇದೆ ನಮಗೆ. ನಮ್ಮ ಬೆಂಗಳೂರಿನ ಪ್ರತಿ ಮನ್ಮನೆ ಕೂಡ ಸಿಹಿ ನೀರನ್ನ ಆದಷ್ಟು ಬೇಗ ಕೊಡಬೇಕೆಂಬ ಸಂಕಲ್ಪ ಮಾಡಿ ಮನ್ಮನೆಗೆ ಶುದ್ಧವಾದ ನೀರನ್ನ ಕೊಡಬೇಕು ಅಂತ ಹೇಳಿ 65 ಗ್ರಾಮಗಳಿಗೆ 848 ಜನವಸತಿ ಪ್ರದೇಶಗಳಿಗೆ ಒಟ್ಟು 60,000 ಮನೆಗಳಿಗೆ ನೀರನ್ನ ಕೊಡುವಂತ ಯೋಜನೆ, 848 ಜನವಸತಿಗೆ ಒಟ್ಟು ಎಷ್ಟು 700 ಕೋಟಿ ಹೆಚ್ಚಿದೆ, 850 ಕೋಟಿ ಹೆಚ್ಚನ್ನು ಮಾಡಿ ಇಷ್ಟು ದೊಡ್ಡ ಮೊತ್ತವನ್ನ ಕೇಂದ್ರದ ನಬಾರ್ಡ್ ಮತ್ತೆ 700,000 40% ಒಟ್ಟು 60% ನಮ್ಮ ಕೇಂದ್ರದ್ದು ಈ 2 ಅಂದರನ್ನು ಕೊಟ್ಟು
ಪ್ರತಿಯೊಂದು ಕೂಡ ನಲ್ಲಿ ನೀರನ್ನು ಕೊಡುವಂತ ಕೆಲಸವನ್ನ ನಿಮ್ ರಾಘಣ್ಣ ಶಂಕುಸ್ಥಾಪನೆ ಮಾಡಿ ಬೊಮ್ಮಯ್ಯ ಮುಖ್ಯಮಂತ್ರಿಯಿಂದ ಕರೆಸಿ ಕಾರ್ಯಕ್ರಮ ಶುರು ಮಾಡಿದ್ರು. ಅಂದ್ರೆ ಈ ರೀತಿ ಊರನ್ನು ಕಟ್ಟುವಂತ ಕೆಲಸ. ಮೊನ್ನೆ ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಅವ್ರ ಮನೆಗೆ ಹೋಗ್ತೀವಿ. ಒಂದು ಪುಣ್ಯತಿಥಿ ತೀರ್ಕೊಂಡು ಹನ್ನೊಂದಿನ ಮೇಲೆ ಪುಣ್ಯತಿಥಿ ನಾನು ಬಸವ ಕುಮಾರ್ ಸಾಹೇಬರು ಒಟ್ಟಿಗೆ ಹೋಗ್ತೀವಿ. ಅಲ್ಲಿ ಊಟ ಆದ್ಮೇಲೆ ಮಾತಾಡ್ಬೇಕಾದಾಗ ರಾಘವೇಂದ್ರ ರಾಜ್ಕುಮಾರ್ ಅವರು ಬಂದರು. ಬಂದ ಹಾಗೆ ಮೂರ್ನಾಲ್ಕು ಹಾಕೊಂಡು ಕೂತ್ಕೊಂಡಾಗ ರಾಘವೇಂದ್ರ ರಾಜ್ಕುಮಾರ್ ಅವರು ನೆನೆಸ್ಕೊಂಡ್ರು, ಬಸವ ಬೊಮ್ಮಾಯಿ ಅವರೇ, ನಿಮ್ ತಂದೆ ಎಸ್ ಆರ್ ಬೊಮ್ಮಾಯಿ 10 ವರ್ಷಗಳಿಗೆ ಮುಖ್ಯಮಂತ್ರಿ ಇದ್ದಾಗ ನಮ್ಮ ತಾಯಿ ಹೇಳ್ತಾ ಇದ್ದೆ, ಭಾರತಮ್ಮ ರಾಜ್ಕುಮಾರ್ ಅವರು ನಮ್ಮ ಮನೆಗೆ ಒಂದು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಬೇಕು ಅಂತ ಹೇಳಿ ಬಸವ ಎಸ್ ಆರ್ ಬೊಮ್ಮಾಯಿ ಫೋನ್ ಮಾಡಿದ್ರು. ಯಾರು? ರಾಜ್ಕುಮಾರ್ ಅವರ ಗರ್ಭ ಪತ್ನಿ ಭಾರತಮ್ಮ ರಾಜ್ಕುಮಾರ್ ಅವರು. ಅಂದ್ರೆ ಯಾಕೆ ಯುವತಿ ಮಾತ್ರ ಹೇಳ್ತಾ ಇದ್ದೀನಿ ಅಂದ್ರೆ, ಅಂತ ಒಂದು ಶ್ರೀಮಂತರ ಬಗ್ಗೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ತಗೊಳ್ಳಿಕ್ಕೆ ಫೋನ್ ಮಾಡಿದ್ರು ಅಂದ್ರೆ ಅಂತ ಒಂದು ಕಾರಣ ಇತ್ತು. 80,000 ರೂಪಾಯಿ ಡೆಪಾಸಿಟ್ ಕಟ್ಟಬೇಕಾಗಿತ್ತು, 80,000 ರೂಪಾಯಿ ಲಂಚ ಕೊಡಬೇಕಾಗಿತ್ತು, 80 ವರ್ಷ ಕಾಯ್ಬೇಕಾಗಿತ್ತು ಒಂದು ಗ್ಯಾಸ್ ಸಿಲಿಂಡರ್ಗೋಸ್ಕರ. ಇವರು ಸನ್ಮಾನಿಸಿದ ನರೇಂದ್ರ ಮೋದಿಜಿ ಅವರು ನಮ್ಮ ತಾಯಿಯ ಆರೋಗ್ಯ ಉಳಿಬೇಕು, ಆ ಕಾಡಲ್ಲಿದ್ದಂತ ಕಟ್ಟಿಗೆಯನ್ನ ಆರಿಸ್ಕೊಂಡು ಆ ಬೆಂಕಿಯ ಒಳಗುರಿ ಮಾಡಿಕೊಂಡು ಆ ಹೊಗೆ ಕೊಡುದು ಅಸ್ತಮಾನಕ್ಕೆ ಕ್ಯಾನ್ಸರ್ಗೆ ತುತ್ತಾಗ್ತಾ ಇದ್ದಾರೆ, ಗಂಡು ಮಕ್ಕಳು ಬೀಡಿ ಸಿಗರೆಟ್ಸಿಂದ ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಆ ತಾಯಿ ಮನೆಯಲ್ಲಿದ್ದ ಮಕ್ಕಳಿಗೆ ಅಡುಗೆ ಮಾಡಿ ಆರೋಗ್ಯವನ್ನು ಹಾಳು ಮಾಡ್ಕೋಬಾರ್ದು ಅಂತೇಳಿ 11 ಕೋಟಿ ಕುಟುಂಬಗಳಿಗೆ ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಸಿಲಿಂಡರ್ನ ಕೊಡುವ ಕೆಲಸವನ್ನು ನರೇಂದ್ರ ಮೋದಿ ಅವರು ಮಾಡಲಿಲ್ಲ. ಸಿಲಿಂಡರ್ಗೆ ಉಜ್ವಲ ಯೋಜನೆ ಯಾರು ತೆಗೆದುಕೊಂಡಿದ್ರೆ 600 ರೂಪಾಯಿ 300 ರೂಪಾಯಿ ಸಬ್ಸಿಡಿ ಮಕ್ಕಳಿಗೆ ಜಮಾ ಆಗ್ತಾ ಇದೆ. ಒಂದು ಹೊತ್ತಿಗೆ ಎಷ್ಟು ಕಟ್ಟಬೇಕು? ಒಂದು ದಿನಕ್ಕೆ 20 ರೂಪಾಯಿ ಕಟ್ಟಿಸ್ಬಾರ್ದು. ರೆಗ್ಯುಲರ್ ಯೋಜನೆ ತೆಗೆದುಕೊಂಡಿದ್ದರಿಗೆ 900 ರೂಪಾಯಿ, ಉಜ್ವಲ ಯೋಜನೆ ಯಾರು ಗ್ಯಾಸ್ ತಗೊಂಡಿದ್ರೆ ನಿಮ್ಗೆ 600 ರೂಪಾಯಿ ಇತ್ತು, ಇವತ್ತು ಭದ್ರತೆ ಬಂದಿದೆ, ಇವತ್ತು ಮತ್ತೆ 30 ರೂಪಾಯಿ ಕಮ್ಮಿ ಆಗಿದೆ, ಇವತ್ತು 30 ರೂಪಾಯಿ ರೇಟ್ ಅನ್ನ ಕಮ್ಮಿ ಮಾಡುವಂತ ಕೆಲಸ ಆಗಿದೆ ಅಂತ ಪೇಪರ್ ಬಂದಿದೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಂತಾಗಿ ಒಂದು ಸಿಲಿಂಡರ್ಗೆ 3,800 ರೂಪಾಯಿ ಬೀಳುತ್ತೆ. ಭಾರತದಲ್ಲಿ ಬರೀ 600-900 ರೂಪಾಯಿಗೆ ಮೋದಿ ಜೊತೆ ಪ್ರತಿ ಮನೆಗೆ ಕೂಡ ಸಿಲಿಂಡರ್ ಕೊಡ್ತಾ ಇದ್ದಾರಲ್ಲ. ಮೊನ್ನೆ ಒಂದು ಅಜ್ಜಿ ಮನೆಗೆ ಹೋಗಿದ್ದೆ ನಾನು, ಈ ಒಂದು ಚುನಾವಣಾ ಪ್ರಚಾರಕ್ಕೋಸ್ಕರ ಹಿರಿಯರ ಆಶ್ವಾಸನ ಪಡೆದುಕೊಳ್ಬೇಕು ಅಂತ ಒಂದು ಮನೆ ಹೋಗಿದ್ದೆ. ಆ ತಾಯಿ ಬಾಳ ಕಾಲ ಬೆಳೆದು ಯಾಕೆ ಅಷ್ಟು ಬಿಜೆಪಿ ಬಾಳ ಕಾಲ ಪ್ರೀತಿ ಮಾಡ್ಕೊಂಡು ಆ ತಾಯಿ ಹೇಳ್ತಾ ಈ ಕೂತಿರೋ ಮನೆ ಮೋದಿಯವರು ಕೊಟ್ಟಿದ್ರು, ನಮ್ಮ ಮನೆಯಲ್ಲಿರುವಂತ ನಲ್ಲಿ ಜಲಜೀವನ ಮಿಷನ್ ಬಂದಂತ ನೀರು, ಈ ಬಲ್ಪ್ ಹೇಳಿದೆ ಅದು ಕೂಡ ದೀನ್ ದಯಾಳ್ ಉಪಾಧ್ಯಾಯ ಒಂದು ಜ್ಯೋತಿ ಕಾರ್ಯಕ್ರಮದಲ್ಲಿ ಕೊಟ್ಟಂತ ಎಲ್ಇಡಿ ಬಲ್ಪ್, ಹಿಂಭಾಗದಲ್ಲಿ ಶೌಚಾಲಯ ನಮ್ಮ ಕೇಂದ್ರ ಸರ್ಕಾರ ಕೊಟ್ಟಿರೋದು,